me forever on fire. ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದರ್ಶನ್ಗೆ ಸಿಕ್ತು ಮೆಡಿಕಲ್ ಬೆಡ್ ಹಾಗೆ ದಿಂಬು. ಬೇಲ್ ರಿಜೆಕ್ಟ್ ಆಯಿತು, ಅವರ ಆಸೆ ಕನಸು ಎಲ್ಲ ನುಚ್ಚುನೂರಾಯಿತು. ಅದರ ಬೆನ್ನಲ್ಲೇ ಈಗ ಒಂದು ರೀತಿ ನಿರಾಳ ಅಂತ ಹೇಳಬಹುದು, ರಿಲೀಫ್. ಯಾಕಂತ ಹೇಳಿದ್ರೆ ಅವರು ಬೇಡಿಕೆನ ಇಟ್ಟಿದ್ರು, ಮೆಡಿಕಲ್ ಬೆಡ್ ಬೇಕು, ದಿಂಬು ಬೇಕು ಅಂತ ಹೇಳಿ. ಬಳ್ಳಾರಿ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಹೊಸ ಭಾಗ್ಯ ಕರುಣಿಸಲಾಗಿದೆ. ಬಹಳ ದಿನಗಳ ಬೇಡಿಕೆ ಇದು, ನನಗೆ ಮೆಡಿಕಲ್ ಬೆಡ್ ಬೇಕು, ಆಗ್ತಾ ಇಲ್ಲ, ಕುಂತ್ರೆ ಹೇಳಕ್ಕಾಗ್ತಿಲ್ಲ, ಇದ್ರೆ ನಿಲ್ಲಕ್ಕಾಗ್ತಿಲ್ಲ, ಮಲಗಕ್ಕಾಗ್ತಾ ಇಲ್ಲ ಅಂತೇಳಿ. ಅದೃಷ್ಟ ಅಂತ ಹೇಳ್ಬೋದು ದರ್ಶನ್ಗಿದು, ಎಲ್ರಿಗೂ ಸಿಗಲ್ಲ ಇದು. ಹಂಗಾಗಿದ್ರೆ ಎಲ್ಲರೂ ತಮ್ಗೆ ಏನ್ ಬೇಕು ಎಲ್ಲ ಮೆರಿತಾ ಇದ್ರು. ಇಷ್ಟು ದಿನ ದರ್ಶನ್ ಇಟ್ಟಿದ್ದ ಬೇಡಿಕೆಗೆ ಈಗ ಅಸ್ತು ಎನ್ನಲಾಗಿದೆ. ಮೆಡಿಕಲ್ ಬೆಡ್ ಈಗ ಅವರ ಬ್ಯಾರಕ್ಗೆ ಅದನ್ನ ಶಿಫ್ಟ್ ಮಾಡಿದ್ದಾರೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಚೇರ್ ಇದೆ, ಮೆಡಿಕಲ್ ಬೆಡ್ ಇದೆ, ದಿಂಬಿದೆ. ವೈದ್ಯರ ಶಿಫಾರಸಿನ ಬೆನ್ನಲ್ಲೇ ಈಗ ವ್ಯವಸ್ಥೆನ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಿಂದ ಬಳ್ಳಾರಿ ಜೈಲಿಗೆ ರವಾನೆ ಮಾಡಲಾಗಿದೆ. ಡಾಕ್ಟರ್ ವಿಶ್ವನಾಥ್, ನ್ಯೂರೋ ಸರ್ಜನ್, ಅವರು ವರದಿನ ಕೊಟ್ಟಿದ್ದಾರೆ. ಇವರಿಗೆ ತಪಾಸಣೆ ಕೂಡ ಮಾಡಿದ್ರು, ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಹೌದು, ಬೆನ್ನೋವಿನ ಸಮಸ್ಯೆ ಇರೋದು ನಿಜ ದರ್ಶನ್ಗೆ. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ. ಆಮೇಲೆ ಶಸ್ತ್ರಚಿಕಿತ್ಸೆ ಕೂಡ ಮುಂದೆ ಮಾಡಬಹುದಾದಂಥ ಒಂದು ಚಾನ್ಸಸ್ ಬರ್ಬೋದು. ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಅವರು ಜೈಲಾಧಿಕಾರಿಗಳಿಗೆ ವರದಿ ಕೊಟ್ಟರು. ಆ ವರದಿಯನ್ನು ಪರಿಗಣಿಸಿ ಈಗ ಅಲ್ಲಿ ಅವಕಾಶವನ್ನು ತೆಗೆದುಕೊಂಡು ಜೈಲಾಧಿಕಾರಿಗಳು ಪರ್ಮಿಷನ್ ತೆಗೆದುಕೊಂಡು ಮೆಡಿಕಲ್ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಚೇರ್ ಇದೆ, ದಿಂಬಿದೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಮಲಗ್ತಾರೆ, ಅಲ್ಲಿ ಸಹಜವಾಗೇ ಒಂದು ನಾರ್ಮಲ್ ಬೆಡ್ ಇರುತ್ತೆ ನೆಲದ ಮೇಲೆ ಅಥವಾ ಚಾಪೆ ಮೇಲೆ ಮಲಗಿದ್ರೂ ಕೂಡ ಆಗ್ತಾ ಇಲ್ಲ, ಹೇಳೋಕ್ಕಾಗ್ತಾ ಇಲ್ಲ ಸರಿಯಾಗಿ, ಮಲಗೋಕ್ಕೂ ಕೂಡ ಆಗ್ತಾ ಇಲ್ಲ. ನನಗೆ ಮೆಡಿಕಲ್ ಬೆಡ್ ಬೇಕು ಅಂತ ಹೇಳಿದ್ರೆ, ಮೆಡಿಕಲ್ ಬೆಡ್ ಅಂತ ಹೇಳಿದ್ರೆ ಅದು ನಾರ್ಮಲ್ ಆಗಿ ನಾವು ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲಗ್ತೀವಲ್ಲ ಹಾಗೆ ಸ್ಟಿಚೇಬಲ್ ಇರುತ್ತೆ. ಅದು ಕತ್ತು ನಮ್ಮ ಬೆನ್ನು ಆಗಿರ್ಬೋದು, ಹೆಂಗೆ ಬೇಕೋ ಹಂಗೆ ಸ್ಟಿಚೇಬಲ್ ಮಾಡ್ಕೋಬೋದು. ಅದನ್ನ ಹಿಂಗೆ ಸ್ಲಿಪ್ಪರ್, ಮಿನಿ ಸ್ಲಿಪ್ಪರ್ ಇದಿರುತ್ತವಲ್ಲ ಹಾಗೆ. ಅಲ್ಲೂ ಮತ್ತೆ ಚೇರ್ ಇದೆ, ಚೇರು ಕೂಡ ಅಷ್ಟೇ ಸ್ಟಿಚೇಬಲ್ ಆಗಿದೆ. ಅವರು ಯಾವ ರೀತಿ ಬೇಕಾದರೂ ಅಲ್ಲಿ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇರುತ್ತೆ. ಈಗ ಅವರ ಬಹುದಿನಗಳ ಆಸೆ ಈಡೇರಿದಂತಾಗಿದೆ.